ರೋಬೋಟ್ ಅನ್ನು ಬೆಳೆಸವರಿಗಿದೇನು ಅಪ್ಲೈ ಆಗೋದಿಲ್ಲ ನಾನೆಲ್ಲ ಸಣ್ಣ ಇರ್ತ ಅಜ್ಜ ಅಪ್ಪ ಎಲ್ಲ ನಮಗೆ ಟೈಮ್ ಕೊಡ್ತಿದ್ರು ಪ್ರೀತಿಯನ್ನು ದುಡ್ಡಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಗಿಡಕ್ಕೆ ಸಣ್ಣಲ್ಲಿ ನೀವೇನು ಕೊಡ್ತೀವೋ ಅದು ಕೊನೆ ತನಕ ಆ ಗಿಡವನ್ನು ಪ್ರೊಟೆಕ್ಟ್ ಮಾಡುತ್ತೆ ಜಗತ್ತಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ಗೆ ಭಾರತ ಸಾಕ್ಷಿಯಾಗುತ್ತೆ ಸ್ಕೂಲ್ಕ್ಕಿಂತ ತಂದೆ ತಾಯಿ ಸುತ್ತ ಇರೋ ವಾತಾವರಣ ಇದು ತುಂಬಾ ಪರಿಣಾಮ ಆಗುತ್ತೆ ಮಕ್ಕಳ ಜೀವನ ಬೆಳಿಬೇಕಾದ್ರೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು ನನಗೆ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಅಂತ ನಾನು ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಜಾಸ್ತಿ ಇರೋ ಅಟ್ಯಾಚ್ಮೆಂಟ್ ಒಂದು ಏಜ್ ಗೆ ಬರೋ ತನಕ ತಾಯಿ ಇನ್ನೊಂದು ಸ್ಕೂಲ್ ಒಂದು ಗುರುಕುಲ ಸಿಸ್ಟಮ್ ಬರೋದ್ರಿಂದ ಇಂಪೋಸಿಷನ್ ಇಲ್ಲದೆ ಫೋರ್ಸ್ ಇಲ್ಲದೆ ವಿದ್ಯೆ ಕಲಿಸೋದು ಗುರುಕುಲ ಸಿಸ್ಟಮ್ ಅವ್ರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅದನ್ನು ಬೆಳೆಸೋದು ಹಿಂದೆ ಋಷಿಗಳು ಮಾಡ್ತಾ ಇದ್ದರು ಒಬ್ಬ ಧನುರ್ವಿದ್ಯೆನೇ ಒಂದು ಧನುರ್ವಿದ್ಯೆ ಅಷ್ಟೆ ಇನ್ನೊಬ್ಬ ವೇದ ಅಂದರೆ ಇನ್ನೊಬ್ಬರು ವೇದ ಇನ್ನೊಬ್ಬ ನಾಟ್ಯ ನಾಟ್ಯ ಅವನ ಏನು ಅಭಿರುಚಿ ಇದೆ ಅದಕ್ಕೆ ಪ್ರತಿಸ್ಪಂದನೆ ಇತ್ತು ಈಗ ಹಾಗಲ್ಲ ನಾವು ಇಂಪೋಸ್ ಮಾಡ್ತೀವಿ ಮಕ್ಕಳನ್ನು ನೀನು ಇದೇ ಓದಬೇಕು ಇಷ್ಟೇ ಮಾರ್ಕ್ ತೆಗಿಬೇಕು ದೇ ವಿಲ್ ಡಿಪ್ರೆಸ್ ಸ್ವಲ್ಪ ಮೆಚ್ಯೂರ್ ಅವರಾದರೆ ಆರೋಗ್ಯಂಟ್ ಆಗ್ತಾರೆ ಸ್ಟ್ರೆಸ್ಸನ್ನು ತಡ್ಕೊಳ್ತಾರೆ ಈ ಒಂದನೇ ಕ್ಲಾಸಿಂದನೇ ನಾವು ಈ 10 ಕೆಜಿ ಹೊರೋ ದೇಹಕ್ಕೆ 50 ಕೆಜಿ ಹಾಕಿದರೆ ICICಗೆ ಹಾಕಿದಾಗ ಅಷ್ಟು ತೂಕ ಹಾಕ್ತಾರೆ ಅವ್ರ ಬೆನ್ನ ಮೇಲೆ ತಲೆ ಮೇಲೂ ಹಾಕ್ತಾರೆ ಮನೆಯಿಂದ ಬಂದಾಯಿತು ಮನೆಯಲ್ಲಿ ಫ್ರೀ ಟೈಮ್ ಇಲ್ಲ ಸ್ಕೂಲಲ್ಲಂತೂ ಬರ್ಸಿ ಆಯಿತು ಮನೆಗೆ ಬಂದಮೇಲೆ ಮತ್ತೆ ಟ್ಯೂಷನ್ಸು ಸಂಜೆ ಅದು ಮಲಗಿ ನಿದ್ದೆ ಬರೋ ತನಕ ಅದಕ್ಕೆ ಬುಕ್ಕೇ ಕಾಣಬೇಕು ಕನಸಲ್ಲಿ ಬೇರೆ ಯಾವ ಕನಸು ಬರೋ ಆಪ್ಷನ್ನೇ ಇಲ್ಲ ಆ ಮನಸ್ಸು ಬೆಳೀತಾ ಇರುತ್ತೆ ತಂದೆ ತಾಯಿಗಳು ಅದನ್ನು ಗಮನ ಇಟ್ಟು ನೋಡಬೇಕು ಮಾರ್ಕ್ ತಗಿಲಿ ಮಾರ್ಕೇ ಜೀವನ ಅಲ್ಲ ನಾವೆಲ್ಲ ಮಕ್ಕಳನ್ನು ಹೆತ್ತಿದ್ದು ಅವ್ರಿಗೆ ಒಳ್ಳೆ ಮನುಷ್ಯರಾಗಿ ಅವ್ರ ಜೀವನ ಹಸನ ಆಗಲಿ ಅಂಥೇಳಿ ನಾವೇ ಚಿಗುರಲ್ಲೇ ಚೂಟ್ ಹಾಕೋ ಕೆಲಸ ಮಾಡ್ತೀವಿ ಈ ಕೆಲಸಗಳಿಂದ ಅದನ್ನು ತಂದೆ ತಾಯಿ ಜ್ಞಾಪಕ ಇಟ್ಕೊಳ್ಬೇಕು ಎರಡನೇದು ರೋಬೋಟನ್ನು ಬೆಳೆಸೋರಿಗಿದೇನು ಅಪ್ಲೈ ಆಗೋದಿಲ್ಲ ಮನುಷ್ಯರನ್ನು ಸಾಕೋವರಿಗೆ ಹೇಳಿದ್ದೀನಿ ರೋಬೋಟಲ್ಲಿ ಏನು ಭಾವನೆ ಇರೋದಿಲ್ಲ ಟೇಕ್ ದ ಅಗ್ರಿಗೇಟ್ 64 ಆ್ಯಂಡ್ ಟೇಕ್ ದ ಸ್ಯಾಲ್ರಿ ಎಂಜಾಯ್ ಇಟ್ ಅಷ್ಟೇ ಅದುಡನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಳ್ಳೋದು ಧರ್ಮ ಮತ್ತು ಸಂಸ್ಕಾರ ತಂದೆ ತಾಯಿ ಕಲಿಸ್ಬೇಕು ಸ್ಕೂಲಲ್ಲಿ ಕಲಿಸಲ್ಲ ಇದೊಂದು ಟಾಪಿಕ್ ತಲೆಯಲ್ಲಿರಲಿ ಎರಡನೇ ನಾನು ನೋಡಿದ ಹಾಗೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇರೋದು ಈಗಿನ ಕಾಲದಲ್ಲಿ ಅಪ್ಪ ಅಪ್ಪನ ಟಿ ವಿ ಅಪ್ಪನ ಪಾರ್ಟಿ ಅಪ್ಪಂದಿದು ನಾನೆಲ್ಲ ಸಣ್ಣ ಇರ್ತಾ ಅಜ್ಜ ಅಪ್ಪ ಎಲ್ಲ ನಮಗೆ ಟೈಮ್ ಕೊಡ್ತಿದ್ರು ಈಗಿನ ತಂದೆ ತಾಯಿಗೆ ಟೈಮೇ ಇಲ್ಲ ಪಾಪ ಅವರು ನೈಟ್ ಶಿಫ್ಟು ಮಾರ್ನಿಂಗ್ ಶಿಫ್ಟು ಶಿಫ್ಟಲ್ಲೇ ಇರ್ತಾರೆ ಬಿಟ್ಟರೆ ಲಿಫ್ಟ್ ಮಾಡೋ ಕಾರ್ಯ ಜೀವನ ಲಿಫ್ಟ್ ಆಗೋ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಸೊ ಆ ಮಕ್ಕಳಿಗೆ ಡಿಪ್ರೆಸ್ ಆಗ್ತಾರೆ ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ಲ ಪ್ರೀತಿಯನ್ನು ದುಡ್ಡಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಅಥವಾ ಗಿಫ್ಟಿಂದನೂ ಪ್ರೀತಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ತಿರ ಇದ್ದಾಗ ಹೇಗೆ ಒಂದು ಕೋಳಿ ಮರಿಯನ್ನು ಅದರ ತಾಯಿ ಅದೊಂದು ಲೆವೆಲಿಗೆ ಬರೋ ತನಕ ತನ್ನನ್ನು ಇದರೊಳಗೆ ಏನು ರೆಕ್ಕೆ ಒಳಗೆ ಇಟ್ಕೊಂಡು ಪ್ರೊಟೆಕ್ಟ್ ಮಾಡುತ್ತೆ ಎಲ್ಲ ಪಕ್ಷಿಯು ಪ್ರಾಣಿಯೂ ಆನೆಯೂ ಅದು ಮೆಚ್ಯೂರಿ ಆಗೋ ತನಕ ಜೊತೆಗೇ ಇರುತ್ತೆ ಒಂದು ಕ್ಷಣ ಬಿಡದೆ ಬೆಕ್ಕು ಸಮೇತ ಸಿಂಹ ಹುಲಿ ಆನೆ ದೇ ಆರ್ ನಾಟ್ ಅವರೇನು ಎಮ್ ಬಿ ಎ ಓದಿಲ್ಲ ಬಿ ಬಿ ಎಮ್ ಓದಿಲ್ಲ ಎಮ್ ಬಿ ಬಿ ಎಸ್ ಓದಿಲ್ಲ ಎಮ್ ಎಸ್ ಡಬ್ಲ್ಯೂ ಓದಿಲ್ಲ ಆದರೆ ಆ ಪ್ರಾಣಿಗಳಲ್ಲಿ ಒಂದು ಕಾಮನ್ ಸೆನ್ಸ್ ಇದೆ ಮನುಷ್ಯರಲ್ಲೂ ಇದಿತ್ತು ಇದು ಈಗ ಹೋಗಿದೆ ದುಡ್ಡು ಲಕ್ಸುರಿ ಹಿಂದೆ ಹೋಗಿ ಬೇರೆ ಏನು ಫ್ಯಾಕ್ಟ್ ಅಲ್ಲ ವಿ ವಾಂಟ್ ಕಿಕ್ ನಾಟ್ ದ ಫ್ಯಾಮಿಲಿ ಸೊ ಅವಾಗ ಏನು ಮಾಡ್ತೀವಿ ತಂದೆ ಮಕ್ಕಳಿಗೆ ಮೊಬೈಲ್ ಕೊಡ್ತಾನೆ ಸಣ್ಣಲ್ಲಿ ತಾಯಿಯೂ ಮೊಬೈಲ್ ಕೊಡ್ತಾಳೆ ಅವಾಗ ಏನಾಗುತ್ತೆ ಒಳ್ಳೇದು ಮಾತ್ರ ಇರಲ್ಲ ಮೊಬೈಲಲ್ಲಿ ಪೆಟ್ರೋಲನ್ನು ಗಾಡಿ ಓಡಿಸ್ಲಿಕ್ಕೂ ಯೂಸ್ ಮಾಡ್ಬೋದು ಪೆಟ್ರೋಲನ್ನು ಮನೆ ಹೊತ್ತಿಸ್ಲಿಕ್ಕೂ ಯೂಸ್ ಮಾಡ್ಬೋದು ಇದೆರಡು ಪಾಸಿಬಿಲಿಟಿ ಪೆಟ್ರೋಲ್ದು ಹೇಗುಂಟು ಮೊಬೈಲಿಗೂ ಅಷ್ಟೇ ಪಾಸಿಬಿಲಿಟೀಸ್ ಉಂಟು ಹಾಗಾಗಿ ನಾನು ತಾಯಿಯಂದ್ರಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ಮ ಸೀರಿಯಲ್ ನೋಡಲಿಕ್ಕೆ ನಮ್ಮ ಕಿಟ್ಟಿ ಪಾರ್ಟಿಗೆ ನಮ್ಮ ಇಸ್ಪೀಟ್ ಆಟಕ್ಕೆ ಈಗ ಅದೆಲ್ಲ ಫ್ಯಾಷನ್ ಅಲ್ಲ ನಾವು ತಾಳಿಬಿಚ್ಚಾಗಿ ಇಟ್ಟು ಕುಂಕುಮ ತೆಗೆದಿಟ್ಟು ಕಿವಿ ತೆಗೆದಿಟ್ಟು ನಮ್ಮ ಫ್ಯಾಷನ್ ತೋರಿಸ್ಲಿಕ್ಕೆ ಹೊರಟು ನಮ್ಮ ಮಕ್ಕಳ ಜೀವನ ಹಾಳು ಮಾಡಿ ಆಮೇಲೆ ಜ್ಯೋತಿಷರ ಹತ್ರ ಹೋಗಿ ಇಲ್ಲದೆಲ್ಲ ತಲೆ ಹಾಕ್ಕೊಂಡು ದೇವರನ್ನು ನವಗ್ರಹಗಳನ್ನು ದೂರೋಕ್ಕಿಂತ ಅಟ್ ಲೀಸ್ಟ್ 1 ಅವರ್ ಆ ಮೊಬೈಲನ್ನು ತೆಗೆದಿಟ್ಟು ಆ ಮಕ್ಕಳಿಗೆ ಭಜನೆ ದೀಪ ಹಚ್ಚೋದು ಸಂಸ್ಕಾರವನ್ನು ಕಲಿಸ್ತಾ ಬಂದರೆ ಈಗ ಕಲ್ಟಿವೇಟ್ ಮಾಡಿದಾಗೆ ಗಿಡಕ್ಕೆ ಸಣ್ಣಲ್ಲಿ ನೀವೇನು ಕೊಡ್ತೀವೋ ಅದು ಕೊನೆ ತನಕ ಆ ಗಿಡವನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಅಂಥ ಕೆಲಸ ಸಂಸ್ಕಾರ ಅನ್ನೋ ಗೊಬ್ಬರ ಜ್ಞಾನ ಅನ್ನೋ ನೀರು ಸಹನೆ ಅಂಥೇಳಿ ಅವರ ಜೊತೆಗಿದ್ದಾಗ ಆ ಮಕ್ಕಳು ದೊಡ್ಡ ಅಸೆಟ್ ಆಗ್ತಾರೆ ಜಗತ್ತಿಗೆ ನಾವು ದುಡ್ಡಿಡೋದು ಆಸ್ತಿ ಇಡೋದು ಅಸೆಟ್ ಅಲ್ಲ ಅವರನ್ನೇ ಒಂದು ದೇಶಕ್ಕೆ ಅಸೆಟ್ ಮಾಡಿಕೊಡೋದು ಅಸೆಟ್ಟು ಅದಕ್ಕೆ ನಾವೆಲ್ಲ ಒಂದು ಒಮ್ಮತದ ಪ್ರಯತ್ನ 5 ರಿಂದ 10 ವರ್ಷ ಮಾಡಿದರೂ
ಜಗತ್ತಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ನಿಗೆ ಭಾರತ ಸಾಕ್ಷಿಯಾಗುತ್ತೆ. ನಾನು ನನ್ನ ಅಭಿಪ್ರಾಯವನ್ನು, ಇದು ಯಾವುದು ಭಾಷಣ ಅಲ್ಲ, ಯಾಕೆ ನಾನು ಜನತೆ ಜೊತೆಗೆ ಸ್ಪಂದಿಸಲಿಕ್ಕಿರೋ ಒಂದು ಮಾರ್ಗ, ಎಲ್ಲರ ಜೊತೆಗೂ ಸ್ಪಂದಿಸಲಿಕ್ಕಿರೋದು ಸೋಷಿಯಲ್ ಮೀಡಿಯಾ. ಸೊ ಅದರ ಮೂಲಕ ನನ್ನ ಅಭಿಪ್ರಾಯವನ್ನು, ವೈಯಕ್ತಿಕ ಅಭಿಪ್ರಾಯವನ್ನು, ನನ್ನ ಆಲೋಚನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಥಿಂಕ್ ಮಾಡಿ, ಸರಿ ಕಂಡ್ರೆ ನಾವು ಇದರ ಬಗ್ಗೆ ಕೃತಿಗಿಳಿಯೋಣ, ತಪ್ಪು ಕಂಡ್ರೆ ಮೌನ ವಹಿಸೋಣ ಅಂತ ಹೇಳ್ತಾ, ನಾವೆಲ್ಲ ಒಟ್ಟಿಗೆ ಪ್ರಯತ್ನ ಮಾಡಿದರೆ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವ್ಯಕ್ತಿಯು ಒಂದು ಶಕ್ತಿ ಆಗ್ತಾನೆ, ಒಂದು ಅಸೆಟ್ ಆಗ್ತಾನೆ. ಇದರಲ್ಲಿ ಸ್ಕೂಲ್ಗಿಂತ ತಂದೆ ತಾಯಿ, ಸುತ್ತ ಇರೋ ವಾತಾವರಣ, ಇದು ತುಂಬ ಪರಿಣಾಮ ಆಗುತ್ತೆ ಮಕ್ಕಳ ಜೀವನ ಬೆಳಿಬೇಕಾದರೆ. ಸೊ ಅಂಥ ಒಳ್ಳೆಯ ಸಂಸ್ಕಾರಯುಕ್ತ ಮನೆಗಳನ್ನು ಸೃಷ್ಟಿ ಮಾಡುವ, ಯಾಕೆ ಬಾರ್ ಮಾಡ್ತೀವಿ ನಾವು, ಅದಕ್ಕೆ ನಮಗೇನಿಲ್ಲ, ಹೋಮ್ ಥಿಯೇಟ್ರ್ ಮಾಡಿದ್ವಿ, ಯಾರು ಇಸ್ ಇಟ್ ಪಾಸಿಬಲ್ ಅಂತ ಹೋಮ್ ಥಿಯೇಟ್ರ್ ಮಾಡ್ತೀವಿ. ಥಿಯೇಟ್ರಿಗೆ ಹೋಗೋದು ನಿಲ್ಸಾಯ್ತು, ಮನೆ ಮೇಲೆ ಬಾರ್ ಕೌಂಟ್ರ್ ಆಯಿತು, ಬಾರಿಗೆ ಹೋಗೋದು ನಿಲ್ಸಾಯ್ತು, ಮನೆಯಲ್ಲೇ ಸ್ವಿಮ್ಮಿಂಗ್ ಫುಲ್ ಆಯಿತು, ನದಿ ಸ್ನಾನ ನಿಲ್ಲಿಸಿ ಆಯಿತು, ಮನೆಯಲ್ಲೇ ಬರ್ಡ್ ಪಾರ್ಕ್ ಆಯಿತು, ಅದು ಆಯಿತು, ಮನೆಯಲ್ಲೇ ಡೈನಿಂಗ್ ಹಾಲು ಚೈನೀಸ್ ಎಲ್ಲ ಬಂದಾಯಿತು, ಇದೆಲ್ಲ ಬಂದಿದೆ, ಇದೆಲ್ಲ ನಮ್ಮ ಕೈಯಲ್ಲಿ ಪಾಸಿಬಿಲಿಟಿ ಇದೆ. ಮನೇಲಿ ಒಂದು ಹಸು ಕಟ್ಟಲಿಕ್ಕೂ ಆಗ್ತದೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಹೊಸ್ಕಿ ನಾಯಿ ಸಾಕಲಿಕ್ಕೆ ನಮ್ಮ ಜನಕ್ಕೆ, ಸೊಸೆಯಂದ್ರಿಗೆ ಏನು ಬೇಜಾರಿಲ್ಲ ಅದರ ಟಾಯ್ಲೆಟ್ ಬಾಟ್ಲಿಕ್ಕೆ. ಒಂದು ಹಸದ ಅಥವಾ ನಮ್ಮ ಹಸಿವನ್ನು ನಿವಾರಣೆ ಮಾಡಿದ ತಾಯಿಯನ್ನು ಸಾಕಲಿಕ್ಕೆ ವೃದ್ಧಾಶ್ರಮ ಅವಶ್ಯಕತೆ ಇಲ್ಲ. ವಯಸ್ಸಾದವರು ಕೊನೆಗಾಲದಲ್ಲಿ ಕೇಳೋದು ಶುದ್ಧ ಪ್ರೀತಿ, ಒಂದು ತುತ್ತು ಅನ್ನ ಅಷ್ಟೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈಗ ಒಂದಿನ ನಾವು ವಯಸ್ಸಾಗ್ತೇವೆ, ನಾವೆಲ್ಲ ಇದ್ದೀವಿ ಅಂದರೆ ಅವ್ರದ್ದು ಭಿಕ್ಷೆ ಅಂತ ಇರ್ಬೋದು. ಸೊ ಇದು ತಲೆಯಲ್ಲಿ ಇಟ್ಕೊಂಡು ಯಾರನ್ನು ವೃದ್ಧಾಶ್ರಮ ಕಳಿಸೋ ಕಾನ್ಸೆಪ್ಟ್ಸ್ಗಳನ್ನು ಸ್ವಲ್ಪ ಬಿಡೋಣ. ಅನಿವಾರ್ಯತೆ ಬೇರೆ, ಫ್ಯಾಕ್ಟ್ ಹೇಳಿದ್ದು. ಇನ್ನೊಂದು, ಈ ಇದಿಷ್ಟು ಮಾಡಲಿಕ್ಕಾಗಿದೆಯಲ್ಲ, ನಮ್ಮ ಕೈಯಲ್ಲಿ ಪಾಸಿಬಿಲಿಟಿ ಆಗಿದೆ, ಹಾಗೆ ಮನೇಲಿ ಒಂದು ಧ್ಯಾನ ಮಂತ್ರ ಮಾಡೋಣ. ಮನೇಲಿ ಸ್ವಲ್ಪ ಭಜನೆ ಮಾಡುವ, ದೀಪಗಳನ್ನು ಹಚ್ಚುವ, ಪಾಸಿಟಿವ್ ವೈಬ್ಸನ್ನು ಮನೇಲಿ ಕ್ರಿಯೇಟ್ ಮಾಡೋಣ. ಇದನ್ನೆಲ್ಲ ಮಾಡಿದ್ದೀವಿ ಅಂದರೆ ಇದು ಇದೆ, ಯಾಕೆ ವಿ ಹ್ಯಾವ್ ಟು ಗಿವ್ ಪ್ರಿಯಾರಿಟಿ. ನಮ್ಮ ಮನಃಶಾಂತಿಗೆ ನಾವು ಏನು ಪ್ರಿಯಾರಿಟಿ ಕೊಟ್ಟಿದ್ದೀವಿ? ನಮ್ಮ ಇಂದ್ರಿಯ ಸುಖಕ್ಕೆ ಪ್ರಿಯಾರಿಟಿ ಕೊಟ್ಟು ಇಷ್ಟು ಮಾಡಿಕೊಂಡ್ವಿ, ಕಣ್ಣಿಗೆ ಹೋಮ್ ಥಿಯೇಟ್ರ್ ಆಯಿತು, ನಾಲಿಗೆ ರುಚಿಗೆ ಮನೆಯಲ್ಲೇ ಸ್ಯಾಂಡ್ವಿಚ್ ಕ್ರಿಯೇಷನ್ ಆಯಿತು, ಎಂಥದ್ದು ಚೈನೀಸ್ ಕುಕ್ ತಂದಿಟ್ಟಾಯಿತು, ತಿರುಗಾಡೋ ಸ್ಟೈಲಿಗೆ ನಾಯಿಯನ್ನು ಸಾಕಿ ಆಯಿತು, ಮೊದಲು ನೆಕ್ಲೇಸು ಕಾಂಪಿಟೇಷನ್ ಇತ್ತು, ಈಗ ನಾಯಿ ಕಾಂಪಿಟೇಷನ್ ಶುರು ಆಗಿದೆ. ತಪ್ಪಲ್ಲ, ತಾಯಿನೂ ಜ್ಞಾಪಕ ಇರಲಿ, ನಿಯತ್ತಿರೋ ನಾಯಿ ಜ್ಞಾಪಕ ಇದೆ ಅಂದರೆ ಜೀವನ ಇಟ್ಟು ತಾಯಿಯು ಜ್ಞಾಪಕ ಇರಬೇಕು ಅನ್ನೋ ನನ್ನೊಂದು ಅಭಿಪ್ರಾಯ. ಇನ್ನೊಂದು ಹೇಳಬೇಕಂದ್ರೆ ಗೇಮ್ ತಂದಾಯ್ತು, ಅದು ಮಾಲಿಂದ ಮನೆಗೆ ಬಂದಾಯ್ತು ಗೇಮ್ ರೂಮ್ಸ್, ಅದಾಯಿತು. ಬಾರಿಗೆ ಹೋಗೋದು ನಿಲ್ಲಿಸಿ ಬಾರನ್ನು ಮನೆಗೆ ತಂದ್ವಿ. ಹಾಗೆ ದೇವಸ್ಥಾನವನ್ನು ಮನೆಗೆ ತರಲಿಕ್ಕಾಗತ್ತೆ, ಧ್ಯಾನ ಮಂದಿರವನ್ನು ಮನೆಗೆ ತರಲಿಕ್ಕಾಗತ್ತೆ. ನಮ್ಮ ಮೆದುಳಿನ ಬಗ್ಗೆ ನಾವು ಯೋಚನೆ ಮಾಡುವ, ನಮ್ಮ ಮನಸ್ಸಿಗೆ ಆಹಾರ ಯಾವುದು? ಧ್ಯಾನ, ಸಂಸ್ಕಾರ, ಮೌನ, ಅಧ್ಯಯನ, ಇದೆಲ್ಲ ನಮ್ಮ ಮೆದುಳು ಮತ್ತು ಮನಸ್ಸು, ಸೂಕ್ಷ್ಮ ಶರೀರಕ್ಕೆ ಯೋಗ. ಇದನ್ನೆಲ್ಲ ನಾವು ಮನೆಯಲ್ಲಿ ಪ್ರತಿ ಮನೆ ಆದಾಗ ಒಂದೊಂದು ಮನೆಯೂ ಅಯೋಧ್ಯೆ ಮಾಡುವ, ದೇವಸ್ಥಾನ ಮಾಡುವ ಒಂದೊಂದು ಊರು. ಯಾಕೆ ಒಬ್ಬನ ಮನಸ್ಸು ಶಾಂತ ಆದರೆ ಮನೆ ಶಾಂತಿ ಆಗುತ್ತಂತೆ. ಮನಸ್ಸಿನ ಪ್ರೊಜೆಕ್ಷನ್ನೇ ಮನೆ. ಮನೆ ಶಾಂತಿ ಆದರೆ ಊರು ಶಾಂತಿ ಆಗುತ್ತೆ, ಊರಾದರೆ ದೇಶ ಶಾಂತಿ ಆಗ್ತದೆ. ಸೊ ನಾವು ಈ ಶಾಂತಿ 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 ಅಂತ ಹೇಳೋ ಬದಲು ಶಾಂತಿಯ ಹುಡುಕಾಟದ ಕಡೆಗೆ ಒಂದು ಪುಟ್ಟ ಹೆಜ್ಜೆ ಇಡೋಣ. ಯಾಕೆ ದೇಹದಿಂದ ನಾವು ಮೆಚ್ಯೂರ್ ಆಗಿದ್ದೀವಿ, ಬುದ್ಧಿಯಿಂದ ನಾವು ಮೆಚ್ಯೂರ್ ಆಗಿಲ್ಲ. ನಾವು ಬುದ್ಧಿಯಿಂದ ಮೆಚ್ಯೂರ್ ಆಗಲಿಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು ಅದು ನಾವೇ ಹುಡ್ಕೊಳ್ಬೇಕು. ದೇಹ ಮೆಚ್ಯೂರ್ ಆಗಲಿಕ್ಕೆ, ದೇಹಕ್ಕೆ ಶೇಪ್ ಬರಲಿಕ್ಕೆ ನಾವು ಜಿಮ್ಮಿಗೆ ಹೋಗ್ತೀವಿ, ಪ್ರೋಟೀನ್ ಪೌಡ್ರ್ ತಿಂತೀವಿ, ಎಲ್ಲ ನಾವು ಯಾರು ಹೇಳೋದಲ್ಲ, ನಾವೇ ಮಾಡೋದು. ನಾನು ಲುಕ್ಕ ಕಾಣಬೇಕಪ್ಪ ಅಂತ ಲುಕ್ ಇರೋದು ಬರೀ ದೇಹದ ಸೌಂದರ್ಯದಲ್ಲ, ಅವನ ಸಂಸ್ಕಾರದಲ್ಲಿ, ಅವನ ನಡತೆಯಲ್ಲಿ, ಅವನ ವ್ಯಕ್ತಿತ್ವದಲ್ಲಿ. ಇದನ್ನು ಮನಗಂಡು ಅದ್ರ ಬಗ್ಗೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಅವಧೂತ ವಾಹಿನಿ ಮೂಲಕ, ಅವಧೂತ ಅಂದರೆ ನನ್ನ ಹೆಸರಲ್ಲ, ದತ್ತಾತ್ರೇಯರ ಹೆಸರು, ಆ ವಾಹಿನಿ ಮೂಲಕ ನನ್ನಲ್ಲಿ ನನ್ನ ಅನುಭವಕ್ಕೆ ಬಂದ ಅಲ್ಪಜ್ಞಾನವನ್ನು ಶೇರ್ ಮಾಡಿಕೊಂಡಿದ್ದೀನಿ. ಇದನ್ನು ಸ್ವೀಕಾರ ಮಾಡಿದರೆ ನಿಮಗೂ ಸಹಾಯ ಆಗುತ್ತೆ ಅಂತ ಹೇಳಿ, ಒಂದು ಪುಷ್ಟಿಯುತ ಅಥವಾ ಒಂದು ಸುಸಜ್ಜಿತ ದೇಶವನ್ನು, ಸೊಸೈಟಿಯನ್ನು ಕಟ್ಟೋ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿ. ಯೂತ್ಸ್ ಮೇಲೆ ನನಗೆ ವಿಪರೀತ ನಂಬಿಕೆ ಇದೆ, ಯಾಕೆ ನೆಕ್ಸ್ಟು ಮದುವೆಗೆ ಕಾಲಿಡೋರು, ಸಂಸಾರಕ್ಕೆ ಕಾಲಿಡೋರು. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ನೆಕ್ಸ್ಟು ಏನು ತಳಿ ಅಥವಾ ನೆಕ್ಸ್ಟು ಪೀಳಿಗೆ ಏನಿದೆ ಅದು ಈ ಮಣ್ಣೆಟ್ಟಲ್ಲಿ ಬೆಳೀತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ.